ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನಮ್ಮ ಏನಾಯ್ತು ಅಜ್ಜಿ? ಏನಾಯ್ತು? ಏನಾಯ್ತಮ್ಮ? ಅಯ್ಯೋ ಅಜ್ಜಿದ್ ಯಾವಾಗ್ಲೂ ಇದ್ದಿದ್ದೆ, ಏನಾದ್ರೂ ನೆನೆಸ್ಕೊಂಡು ಹೆದರ್ಕೋತಾರೆ. ಸುಮ್ನೆ ಬಾದಾಮಿ ಹಾಲು ಕುಡೀರಿ. ಅಮ್ಮ ಹೆದರ್ಕೋಬೇಡಿಮ್ಮ, ಏನೂ ಆಗಲ್ಲ, ನಾನು ನಿಮ್ ಜೊತೆನೆ ಇರ್ತೀನಿ. ಏನಾಯ್ತು? ಎಲ್ಲ ಪರ್ಫೆಕ್ಟ್ ಆಗಿದೆ, ನೀವು ಕಾರ್ನ ಕಳಿಸ್ಕೊಡ್ಬೋದು. ಕಳಿಸೋದಲ್ಲ, ನಾನೇ ಕಾರ್ ತಗೊಂಡ್ ಬರ್ತೀನಿ. ನೀವು ಬರ್ತೀರಾ? ಯಾಕ್ ರಿಸ್ಕ್ ತಗೋತೀರಾ? ಅಕ್ಕಂಗೆ ಪರಿಚಯ ಇಲ್ದಲೆ ಇರೋನ್ನ ಕಳಿಸ್ಕೊಡಿ. ಹಾಗೆ ಮಾಡ್ಬೋದಾಗಿತ್ತು, ಆದ್ರೆ ನೀವೇ ನೋಡ್ತಾ ಇದ್ದೀರಲ್ಲ, ಯಾರ ನಂಬಿದ್ರು ಕೆಲಸ ಆಗ್ತಾನೆ ಇಲ್ಲ. ಅದು ಬೇರೆ ನಯನ ಬಗ್ಗೆ ಗೊತ್ತಲ್ಲ, ಅವಳ ಕೈಲಿ ಯಾರೇ ಸಿಕ್ಕರೂ ಅವಳು ಪರಿವರ್ತನೆ ಮಾಡೇ ಬಿಡ್ತಾಳೆ. ಅದಕ್ಕೆ ನಾನೇ ಬರ್ತಾ ಇದ್ದೀನಿ. ನನಗ್ಯಾಕೋ ನೀವು ರಿಸ್ಕ್ ತಗೋತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇರ್ಲಿ ಬಿಡಿ, ಅದನ್ನ ನಾನು ನೋಡ್ಕೋತೇನೆ, ನೀವು ತಲೆ ಕೆಡ್ಸ್ಕೋಬಿಡಿ. ಸರಿ, ಹಾಗಾದ್ರೆ ನೀವು ಬರ್ಬೋದು. ಅಲ್ಲ, ನಯನಾ ಮತ್ತೆ ಆ ಮುದುಕಿ ಇಬ್ರು ತಕರಾರು ಮಾಡಲ್ವಾ? ನಾನೆಲ್ಲ ಸರಿ ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ರಶ್ಮಿ, ಅವಳಿಗೆ ರಾತ್ರೇನೆ ನಿದ್ದೆ ಮಾತ್ರೆ ಹಾಕಿದ್ದೆ. ಇನ್ನೂ ಸ್ವಲ್ಪ ಹೊತ್ತು ಅವಳು ಅಲ್ಲಾಡಲ್ಲ. ಜನ ಎಲ್ಲ ಎದ್ದು ಓಡಾಡೋದ್ರೊಳಗೆ ಇವರಿಬ್ರನ್ನ ಸಾಗಿಸ್ಬೇಕು. ನಾನ್ ನಿಮಗೆ ಮೆಸೇಜ್ ಮಾಡ್ತೀನಿ. ಸರಿ. ಇನ್ನು ಕತ್ ಕೇಳೋದ್ ಬಿಟ್ಟಿಲ್ವಾ? ನೀನೇನಪ್ಪ ವಿಶ್ವ, ಆಲ್ರೆಡಿ ನಾನ್ ನಿನ್ ಗ್ರೂಪಿಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಮಾತಾಡೋದನ್ನ ಕದ್ ಕೇಳಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಕಣ. ಕೇಳಿಸ್ಕೋಬಹುದು, ಆದ್ರೆ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರ್ಬಾರ್ದು. ಅಯ್ಯೋ, ನಾನ್ ಯಾರಿಗೂ ಏನು ಹೇಳಲ್ಲ. ಯಾರಾದ್ರೂ ಗುಟ್ಟು ಮಾತಾಡ್ಕೊತಾ ಇದ್ರೆ ಅದನ್ನ ಕದ್ದು ಕೇಳಿಸ್ಕೊಂಡ್ ಬಂದು ನಿನ್ಗೆ ಹೇಳ್ತೀನಿ. ಆದ್ರೆ ನೀನ್ ಆಗಾಗ ನನಗೆ ಖರ್ಚಿಗೆ ಅಂತ ದುಡ್ಡು ಕೊಡ್ತಾ ಇರ್ಬೇಕಪ್ಪ. ನೀವ್ ನಿಯತ್ತಾಗಿ ನಡ್ಕೊಂಡ್ರೆ ನಾನೇ ದುಡ್ಡು ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಗೊತ್ತಲ್ಲ, ನಿಮ್ ಪೆನ್ ಮೂಳೆ ಎಣಿಸ್ತೀನಿ. ಈ ವಿಚಾರ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಇದೇ ನಿಮ್ಗೆ ಮಾರಿ ಹಬ್ಬ. ಅಮ್ಮ ಕಾಫಿ ಇದೆ, ಬೇಗ ಬೇಗ ಕುಡೀರಿ. ನಾವು ಹೋಗೋ ಕಡೆ ತಿನ್ನಕ್ಕೆ ಏನಾದ್ರೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ತಾರ ಬಂದ್ರೆ ಸುಮ್ನೆ ಬೈತಾಳೆ. ಕುಡೀರಿ ಅಮ್ಮ. ಬೈಯೋದೇನು, ಆಗ್ಲೇ ಟೈಮ್ ಆಗಿದೆ, ಇನ್ನೇನ್ ಕಾರ್ ಬರುತ್ತೆ, ಹೊರಡಿ. ನಾವ್ ಸಿದ್ಧವಾಗೇ ಇದೀವಿ ಅಮ್ಮ, ಕಾಫಿ ಕುಡಿದ್ರೆ ಆಯ್ತು. ಕಳ್ಳುಂಗೊಂದ್ ಪಿಳ್ಳೆನೇವ ಅಂತಾರಲ್ಲ, ಹಾಗೆ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಬೇಗ ಹೊರಡು, ಜನರು ಓಡಾಟ ಶುರುವಾದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ. ರಶ್ಮಿ ಯಾಕಿನ್ನು ಮಲ್ಗೆ ಇದ್ದಾಳೆ? ಯಾಕೆ ಅವಳ ಎದ್ರೆ ಅವಳ ಮುಂದೆ ಇಟ್ಕೊಂಡು ಏನಾರು ಕಾರಣ ಹೇಳ್ಕೊಂಡು ತಪ್ಪಿಸ್ಕೊಳಕ? ಹಾಗಲ್ಲ, ಬೆಳಕಾದ್ರೂ ಇನ್ನು ಮಲ್ಗಿದಾಳಲ್ವಾ, ಅದಕ್ಕೆ ಕೇಳ್ದೆ. ಅವಳು ಹೇಳಲ್ಲ, ಅವಳಿಗೆ ರಾತ್ರಿನೆ ನಿದ್ದೆ ಮಾತ್ರ ಹಾಕಿದ್ದೀನಿ. ಅಯ್ಯೋ ದೇವ್ರೆ, ನಿದ್ದೆ ಮಾತ್ರೆ ಹಾಕಿರೋದು ವಿಷ ಕುಡ್ಸಿಲ್ಲ.
ನೋಡುತ್ತಾರ, ಮದ್ವೆ ಆದ್ಮೇಲೆ ನಿನ್ಗೆ ರಾಹುಲ್ ಅವ್ರಿಗೆ ಇಬ್ಬರಿಗೂ ಅಪಾಯ ಇದೆ, ಸುಮ್ನೆ ಅಲಕ್ಷ್ಯ ಮಾಡ್ಬೇಡ. ಅಕ್ಕ ಪ್ಲೀಸ್ ಒಂದ್ ನಿಮಿಷ ಇರು, ಗಡಿ ಬಿಡಿಯಲ್ಲಿ ಎಲ್ಲ ಮರ್ತೋಗುತ್ತೆ. ಮೊಸರು ಹೆಪ್ಪಾಕಿ ಹೊರಗಿಟ್ಟಿದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಚಿಡು. ಮತ್ತೆ ಹಾಲ್ನವನ್ಗೆ ದುಡ್ಡು ಕೊಟ್ಟಿಲ್ಲ, ನಾಳೆ ಬರ್ತಾನೆ, ದೇವ್ರ ಮನೆ ಹತ್ರ ಇಟ್ಟಿದ್ದೀನಿ, ಕೊಟ್ಬಿಡು. ನಮ್ಮಅಮ್ಮ ಹುಟ್ಟಿದ ಸೀರೆ ಪೆಟ್ಟಿಗೆಯಲ್ಲಿದೆ, ಅದು ಹಳೇದಾಗಿದೆ, ಉಡೋದಕ್ಕಾಗಲ್ಲ. ಆದ್ರೆ ಗೌರಿ ಪೂಜೆಗಾದ್ರೂ ಉಟ್ಕೋ, ಅದ್ರಲ್ಲಿ ಅಮ್ಮನ ಆಶೀರ್ವಾದ ಇದೆ. ಅಕ್ಕ ನಿನ್ ಭಾಷಣ ಎಲ್ಲ ಸಾಕು, ಹೊರಡು ಇಲ್ಲಿಂದ. ವಿಶ್ವ, ಇಂಥ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಮತ್ತೆ ಮತ್ತೆ ಮಾತಾಡಕ್ ಹೋಗ್ಬಾರ್ದು ಕಣೋ. ತಾರಾ ನನ್ಗೆಲ್ಲ ಹೇಳಿನೇ ಮಾಡ್ತಿದ್ದಾಳೆ, ತಪ್ಪೇನೂ ಇಲ್ಲ. ಇಂಥ ಕೆಲ್ಸ ಮಾಡ್ಬೇಕಾದ್ರೆ ವಿಶ್ವ ತುಂಬಾ ಮಾತಾಡ್ಬಾರ್ದು. ಗುರಿ ಏನು ಅಂತ ಗೊತ್ತಲ್ವಾ, ಸುಮ್ನೆ ಮುಗಿಸ್ಬಿಡ್ಬೇಕು. ಇದು ನಯನನ್ನ ಸಾಗ್ ಹಾಕೋ ಕೆಲ್ಸ. ಅವಳು ಎಂತ ಚಾಲಾಕಿ ಅಂತ ನಿನ್ಗೀಗಾಗ್ಲೇ ಗೊತ್ತಾಗಿದೆ. ಅವಳು ಕಾವಲಿಟ್ಟಿರೋ ಹುಡುಗರನ್ನೇ ಬದಲಾಯಿಸ್ದವಳು. ಯಾವುದೇ ಕಾರಣಕ್ಕೂ ಅವಳನ್ನ ನಂಬೇಡ ವಿಶ್ವ, ಹೋಗು. ತಾರಾ ಏನ್ ಬೇಕಾದ್ರೂ ಹೇಳಿ, ನೀನೇ ಹೋಗು, ನೀನೇ ಈ ಕೆಲ್ಸ ಮಾಡು. ಆಯ್ತು ಅತ್ತೆ, ನಾನೇ ಹೋಗ್ತೇನೆ. ಹಾಗೆ ಆ ಮನೆಯಲ್ಲಿ ಆ ಮುದುಕಿ ಇದ್ದಾಳಲ್ಲ, ಅವಳನ್ನೇನಾದ್ರೂ ಮರ್ತು ಹೋಗ್ಬಿಟ್ಟಿಯಾ? ಅವಳನ್ನು ಸೇರಿಸಿ ಕರ್ಕೊಂಡು ಹೋಗು. ಸರಿ ಅತ್ತೆ. ವಿಶ್ವ, ಹೋದ್ಸಲ ಮಾಡ್ದ ಹಾಗೆ ಅಲಕ್ಷ್ಯ ಮಾಡ್ಬೇಡ. ಅಕ್ಕ ಪಕ್ಕದ ಮನೆಯವ್ರಿಗೂ ಗೊತ್ತಾಗ್ಬಾರ್ದು, ಹಾಗ್ ಕರ್ಕೊಂಡು ಹೋಗ್ಬೇಕು. ಸರಿ ಅತ್ತೆ, ನಾನೇ ಕರ್ಕೊಂಡು ಹೋಗಿ ದೂರ ಎಲ್ಲಾದ್ರೂ ತಲುಪಿಸಿ ಬರ್ತೀನಿ. ಏ ದಡ್ಡ, ಕರ್ಕೊಂಡು ಹೋಗಿ ದೂರ ತಲುಪಿಸು ಅಂತ ಹೇಳದ್ನ? ಅವರು ಜೀವಂತವಾಗಿರ್ಬಾರ್ದು, ಹಾಗ್ ಮಾಡು ಅಂತ ಹೇಳ್ತಾ ಇರೋದು. ಏನ್ ವಿಶ್ವ, ಯಾವತ್ತೂ ಇಂಥ ಕೆಲ್ಸ ಮಾಡೇ ಇಲ್ಲ ಅನ್ನೋ ಹಾಗೆ ನಿಂತಿದ್ಯಾ? ನೀನೇನೇನ್ ಮಾಡಿದ್ಯಾ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಲಿಸ್ಟ್ ಹೇಳ? ಬೇಡ ಅಲ್ವಾ? ಹೋಗಪ್ಪ, ಈ ಕೆಲ್ಸ ಆದಷ್ಟು ಬೇಗ ಮುಗಿಸು. ಸರಿ ಅತ್ತೆ. ರಶ್ಮಿ, ನೀ ನನಗೋಸ್ಕರ ಏನೆಲ್ಲ ಮಾಡಿದ್ಯಾ? ಆದ್ರೆ ನಿನಗೆ ಹೇಳ್ದಿರನ ಹೋಗ್ತಾ ಇದ್ದೀನಿ, ನನ್ನ ತಪ್ಪು ತಿಳ್ಕೊಬೇಡ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ ಹೊಟ್ಟೆಲುಟ್ಟಿ ನಿನ್ ಋಣ ತೀರಿಸ್ತೀನಿ. ಅಕ್ಕ ಹೊತ್ತಾಗ್ತಿದೆ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ತಾರಾ, ರಶ್ಮಿಗೆ ನಿದ್ದೆ ಮಾತ್ರೆ ಹಾಕಿದ್ದೀನಿ ಅಂದ್ಯಲ್ಲ, ಎದ್ಮೇಲೆ ಅವಳಗ್ ತುಂಬಾ ಸುಸ್ತಾಗಿರುತ್ತೆ. ನಾ ಹೋದ್ವಿ ಅಂತ ಗೊತ್ತಾಗಕ್ಕಿನ ಮುಂಚೆನೆ ಅವಳಿಗೆ ಒಂದ್ ಲೋಟ ಹಾಲು ಕೊಡು, ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕಿರು. ಅಕ್ಕ ಹೋಗಲ್ಲ ಅಂದ್ರೆ ಹೇಳ್ಬಿಡು, ನಿನ್ ತಂಗಿ ಆಗಿ ತಪ್ಪಿಗೆ ನಾನೇ ಪ್ರಾಣ ಬಿಟ್ಬಿಡ್ತೀನಿ, ಸುಮ್ನೆ ನಾಟಕ ಮಾಡ್ಬೇಡ. ಅಮ್ಮ ಕೊಡಿ ಬನ್ನಿ. ಅಪ್ಪ ಅಮ್ಮ, ನೀವು ತಾರಾ ಮೇಲೆ ಸಿಟ್ಟು ಮಾಡ್ಕೋಬೇಡಿ, ನಾನು ಹೋದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಎಲ್ಲೇ ಇದ್ರೂ ನಿಮ್ಮನ್ನ ನೆನಪು ಮಾಡ್ಕೋತಾ ಇರ್ತೀನಿ. ಅಕ್ಕ ಬೇಕಾದ್ರೆ ಅಪ್ಪ ಅಮ್ಮನ ಫೋಟೋನೂ ತಗೊಂಡು ಹೋಗು, ತಗೋ. ಬೇಗ ನಡಿ. ಬನ್ನಿ ಅಮ್ಮ, ಎದ್ದೊಳಿ. ನೀನ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಒಂದ್ ಗಂಟೆ ಮಾಡ್ಬೇಡ, ಮೊದ್ಲು ನೀನ್ ನಡಿ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ತಾರ, ನಾವ್ ಸಿದ್ಧವಾಗೇ ಇದೀವಿ, ನಾನೇ ಕರ್ಕೊಂಡು ಹೋಗ್ತೀನಿ. ಬನ್ನಿ ಅಮ್ಮ, ಎದ್ದೊಳಿ ಬನ್ನಿ.